1872 ಡಿಸೆಂಬರ್ 4ರಂದು ಕ್ಯಾಪ್ಟನ್ ಡೇವಿಡ್ ಮೋರ್ಹೌಸ್ ಹಾಗೂ ಆತನ ಕೆಲವು ಸಂಗಡಿಗರು ಡೇಗ್ರೇಟಿಯಾ ಅನ್ನೋ ಹಡಗಿನಲ್ಲಿ ಸ್ಪೆಸಿಫಿಕ್ ಸಾಗರದಲ್ಲಿ ಅಜೋರಸ್ ಎಂಬ ದ್ವೀಪದ ಕಡೆಗೆ ಪ್ರಯಾಣಿಸುತ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಕ್ಯಾಪ್ಟನ್ ಡೇವಿಡ್ ಮೋರ್ಹೌಸ್ಗೆ ಪೂರ್ವ ಭಾಗದಲ್ಲಿ 400 ಮೈಲಿ ದೂರದಲ್ಲಿ ಒಂದು ಹಡಗು ಯಾವುದೇ ಒಂದು ಚಲನೆಯಿಲ್ಲದೆ ಸಮುದ್ರದಲ್ಲಿ ತೇಲಾಡಿಕೊಂಡು ಬರುತ್ತಿರೋದನ್ನ ನೋಡ್ತಾರೆ. ಆ ಹಡಗಿನಲ್ಲಿ ಪ್ರಯಾಣಿಕರಾಗಲಿ ಅಥವಾ ಸಿಬ್ಬಂದಿಯಾಗಲಿ ಕಾಣಿಸೋಕೆ ಸಿಗಲ್ಲ. ಹಾಗಾದ್ರೆ ಯಾರೂ ಇಲ್ಲದ ಆ ಖಾಲಿ ಹಡಗು ಸಮುದ್ರದಲ್ಲಿ ಪ್ರಯಾಣಿಸೋದಕ್ಕೆ ಹೇಗೆ ಸಾಧ್ಯ ಎಂಬ ಸಂಶಯ ಡೇವಿಡ್ಗೆ ಮೂಡುತ್ತೆ. ಯಾರಾದರೂ ಕಡಲ್ಗಳ್ಳರು ದಾಳಿ ನಡೆಸಿರಬಹುದು ಅಥವಾ ಸಮುದ್ರ ಬಿರುಗಾಳಿ ಚಂಡಮಾರುತಗಳಿಂದ ಹಡಗಿನಲ್ಲಿದ್ದವರು ನೀರಲ್ಲಿ ಬಿದ್ದು ಸತ್ತಿರಬಹುದು ಅಂತ ಅಂದುಕೊಳ್ತಾನೆ. ತಕ್ಷಣ ಕ್ಯಾಪ್ಟನ್ ಡೇವಿಡ್ ಮೋರ್ಹೌಸ್ ಹಾಗೂ ಆತನ ಸಿಬ್ಬಂದಿಗಳು ಖಾಲಿ ಹಡಗಿನತ್ತ ಪ್ರಯಾಣಿಸುತ್ತಾರೆ. ಆದರೆ ಹತ್ತಿರಕ್ಕೆ ಹೋದಾಗ ಆ ಹಡಗು ಯಾವುದೇ ಹಾನಿಗೆ ಒಳಗಾಗದೆ ಹೊಸ ಹಡಗಿನಂತೆ ಇರೋದನ್ನ ನೋಡಿ ಡೇವಿಡ್ಗೆ ಆಶ್ಚರ್ಯವಾಗುತ್ತೆ. ಆದರೂ ತನ್ನ ಜೊತೆ ಬಂದಿದ್ದ ಸಿಬ್ಬಂದಿಗಳನ್ನ ಆ ಹಡಗಿನ ಒಳಗೆ ಕಳುಹಿಸ್ತಾನೆ. ಆ ಹಡಗಿನಲ್ಲಿದ್ದಂತಹ ಯಾವುದೇ ವಸ್ತುಗಳಾಗಲಿ ಅಥವಾ ಅದರ ಒಳಗಿದ್ದ ಕಲ್ಲಿದ್ದಲಿನ ಬ್ಯಾರಲ್ಗಳಾಗಲಿ ವೈನ್ ಬಾಟಲ್ಗಳಾಗಲಿ ಯಾವುದೇ ಹಾನಿಗೊಳಗಾಗದೆ ಇಟ್ಟ ಸ್ಥಳದಲ್ಲೇ ಇರುತ್ತೆ. ಇದನ್ನು ನೋಡಿದ ಡೇವಿಡ್ಗೆ ಗೊಂದಲ ಮತ್ತು ಭಯವು ಹೆಚ್ಚುತ್ತೆ. ಯಾಕಂದ್ರೆ ಚಂಡಮಾರುತಕ್ಕೆ ಒಳಗಾಗಿದ್ರೆ ಆ ವಸ್ತುಗಳು ಕೂಡ ಹಾನಿಯಾಗಬೇಕಿತ್ತು. ಆದರೆ ಏನೂ ಕೂಡ ಆಗಿಲ್ಲ. ಹೀಗೆ ಹಡಗನ್ನ ಪೂರ್ತಿಯಾಗಿ ಪರಿಶೀಲಿಸಿದ ಅವರಿಗೆ ಮತ್ತೊಂದು ಅಚ್ಚರಿ ಕಾದಿರುತ್ತೆ. ಆ ಒಂದು ಹಡಗಿನಲ್ಲಿ ಇದ್ದಂತಹ ಲೈಫ್ ಬೋಟ್ ಸಂಚರಣ ದಿಕ್ಸೂಚಿ ಸಾಧನ ಹಾಗೆ ಹಡಗಿನ ನಕ್ಷೆ ಕಾಣೆಯಾಗಿರೋದು ಗಮನಕ್ಕೆ ಬರುತ್ತೆ. ಈ ಮೂಲಕ ಹಡಗಿನಲ್ಲಿದ್ದವರು ಆ ಲೈಫ್ ಬೋಟ್ ಮೂಲಕ ಪರಾರಿಯಾಗಿರಬಹುದು ಅಂತ ಊಹಿಸ್ತಾರೆ. ಆದರೂ ಇಷ್ಟು ದೊಡ್ಡ ಹಡಗನ್ನ ಸಮುದ್ರದ ಮಧ್ಯದಲ್ಲಿ ಬಿಟ್ಟು ಲೈಫ್ ಬೋಟ್ ಮೂಲಕ ಪರಾರಿಯಾಗೋದಕ್ಕೆ ಕಾರಣ ಏನಿತ್ತು? ಅಷ್ಟಕ್ಕೂ ಈ ಹಡಗಿಗೆ ಯಾವುದೇ ಅಪಘಾತವಾದಂತಹ ಕುರುಹುಗಳು ಇರಲ್ಲ. ಇದನ್ನೆಲ್ಲ ನೋಡಿದ ಕ್ಯಾಪ್ಟನ್ ಡೇವಿಡ್ ಮತ್ತು ಸಿಬ್ಬಂದಿಗಳು ಆ ಹಡಗನ್ನ ದಡದ ಕಡೆಗೆ ಎಳೆದುಕೊಂಡು ಬಂದು ಅಲ್ಲಿನ ಸಂಶೋಧನಾ ಅಧಿಕಾರಿಗಳಿಗೆ ಈ ವಿಚಾರವನ್ನ ತಿಳಿಸ್ತಾರೆ. ಹೀಗೆ ತನಿಖೆ ನಡೆಸಿದ ಅಧಿಕಾರಿಗಳಿಗೆ ಇದು ಅಮೆರಿಕದ ಕ್ಯಾಪ್ಟನ್ ಬೆಂಜಮಿನ್ ಅವರ ಮೇರಿ ಸೆಲೆಸ್ತಾ ಹಡಗು ಅಂತ ತಿಳಿದು ಬರುತ್ತೆ. ಈ ಒಂದು ಹಡಗು ಕಲ್ಲಿದ್ದಲು ಮತ್ತು ದಾಸ್ತಾನುಗಳನ್ನ ಕೊಂಡೊಯ್ಯುವ ಹಡಗು ಅನ್ನೋದು ತಿಳಿದು ಬರುತ್ತೆ. ಇನ್ನು ಹೆಚ್ಚಿನ ಸಂಶೋಧನೆ ಮಾಡಿದ ಅಧಿಕಾರಿಗಳಿಗೆ ತಿಳಿದು ಬಂದ ವಿಷಯ ಅವರನ್ನ ಬಹುದೊಡ್ಡ ಶಾಕ್ಗೆ ದೂಡುತ್ತೆ. ಅಂದ್ರೆ ನವೆಂಬರ್ 7, 1872 ಈ ಮೇರಿ ಸೆಲೆಸ್ತ ಹಡಗಿನಲ್ಲಿ ಕ್ಯಾಪ್ಟನ್ ಬೆಂಜಮಿನ್ ಹಾಗೂ ಅವರ ಸಿಬ್ಬಂದಿಗಳ ಜೊತೆಗೆ ಸುಮಾರು 1,700 ಕಲ್ಲಿದ್ದಲುಗಳ ಬ್ಯಾರಲ್ಗಳೊಂದಿಗೆ ನ್ಯೂಯಾರ್ಕ್ನಿಂದ ಇಟಲಿಗೆ ಪ್ರಯಾಣಿಸ್ತಾರೆ. ಜೊತೆಗೆ ಅವರ ಪತ್ನಿ ಹಾಗೂ ಮಗಳು ಕೂಡ ಪ್ರಯಾಣಿಸ್ತಾರೆ. ಹೀಗೆ ಪ್ರಯಾಣಿಸಿದ ಈ ಹಡಗು ಕೊನೆಗೆ ಸಿಕ್ಕಿದ್ದು ಡೇಗ್ರೇಟಿಯಾ ಎಂಬ ಹಡಗಿನ ಡೇವಿಡ್ಗೆ. ಈ ಎಲ್ಲಾ ವಿಷಯಗಳು ವಿಜ್ಞಾನಿಗಳನ್ನ ತಲೆ ಕೆಳಗಾಗಿಸುತ್ತೆ. ಆ ಹಡಗಲ್ಲಿ ಇದ್ದಂತಹ ಬೆಂಜಮಿನ್ ಹಾಗೂ ಪತ್ನಿ ಮಗಳು ಸಿಬ್ಬಂದಿಗಳು ಯಾವುದೇ ಸುಳಿವು ಇಲ್ಲದೆ ಕಣ್ಮರೆಯಾದಂತಹ ವಿಷಯ ವಿಜ್ಞಾನಿಗಳಿಗೆ ಉತ್ತರಿಸಲಾಗದ ಪ್ರಶ್ನೆಯಾಗಿಯೇ ಉಳಿದಿದೆ. ನಂತರ ಈ ಸುದ್ದಿ ಎಲ್ಲಾ ಕಡೆ ಹರಡಲು ಶುರುವಾಗುತ್ತೆ. ಲಂಡನ್ನಲ್ಲಿರುವ ಜನರಲ್ ಫ್ರೆಡ್ರಿಕ್ಸ್ ರವರು ತೀವ್ರವಾದ ಇನ್ವೆಸ್ಟಿಗೇಷನ್ ಮಾಡೋದರ ಮೂಲಕ ಈ ಹಡಗಿನ ಬಗ್ಗೆ ಕೆಲವು ಥಿಯರೀಸ್ಗಳನ್ನ ಹೊರಹಾಕ್ತಾರೆ. ಆ ಥಿಯರೀಸ್ ಪ್ರಕಾರ ಕಡಲ್ಗಳರು ದಾಳಿ ನಡೆಸಿ ಆ ಹಡಗಲ್ಲಿದ್ದವರನ್ನ ಕೊಂದಿರಬಹುದು ಅಂತ ಹೇಳ್ತಾರೆ. ಒಂದು ವೇಳೆ ಹೀಗೆ ಆಗಿದ್ರೆ ಆ ಹಡಗಲ್ಲಿ ಇದ್ದ ಕಲ್ಲಿದ್ದಲು ಅನೇಕ ಅಮೂಲ್ಯ ವಸ್ತುಗಳನ್ನ ಕಡಲ್ಗಳ್ಳರು ದೋಚ್ತಾ ಇದ್ರು. ಆದ್ರೆ ಹಡಗಲ್ಲಿದ್ದ ವಸ್ತುಗಳು ಆಚೆ ಈಚೆಯಾಗದೆ ಹಾಗೆಯೇ ಇತ್ತು. ಹಾಗಾಗಿ ಇವರ ಈ ಥಿಯರಿಯನ್ನ ಯಾರೂ ಕೂಡ ಒಪ್ಪೋದಿಲ್ಲ. ಇನ್ನು ಕೆಲವು ಥಿಯರೀಸ್ ಪ್ರಕಾರ ಆ ಹಡಗಲ್ಲಿ ಇದ್ದಂತಹ ಬ್ಯಾರಲ್ಗಳು ಲೀಕ್ ಆಗಿ ಬೆಂಕಿ ಅನಾಹುತಕ್ಕೆ ಕಾರಣವಾಗಿರಬಹುದು. ಹಾಗಾಗಿ ಅದರಲ್ಲಿದ್ದ ಜನರು ಲೈಫ್ ಬೋಟ್ ಮೂಲಕ ತಪ್ಪಿಸಿಕೊಂಡು ಹೋಗಿರಬಹುದು, ನಂತರ ನೀರಲ್ಲೇ ಮುಳುಗಿ ಸತ್ತಿರಬಹುದು ಅಂತ ಹೇಳ್ತಾರೆ. ಹೀಗೆ ಒಂದು ವೇಳೆ ಆಗಿದ್ರೆ ಹಡಗು ಯಾಕೆ ಯಾವುದೇ ಹಾನಿಗೊಳಗಾಗಿಲ್ಲ ಎಂಬ ಪ್ರಶ್ನೆ ಮೂಡುತ್ತೆ. ಅಲ್ಲಿರುವ ಊರಿನ ಜನರು ಹೇಳುವಂತೆ ಈ ಹಡಗು ದೆವ್ವಗಳ ಕೈಗೆ ಬಲಿಯಾಗಿರಬಹುದು ಅಂತಾನೂ ಮತ್ತು ದೆವ್ವಗಳು ಅವರನ್ನ ಕೊಂದಿರಬಹುದು ಅಂತಾನೂ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಆ ಹಡಗಲ್ಲಿದ್ದವರು ಏನಾದರೂ ಲೈಫ್ ಬೋಟ್ ಮೂಲಕ ಹೋದವರು ಎಲ್ಲಿಗೆ ಮಾಯವಾದ್ರು ಎಂಬ ಪ್ರಶ್ನೆ ಇವತ್ತಿನವರೆಗೂ ಯಾರಿಗೂ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ನಿಮ್ಮ ಪ್ರಕಾರ ಹಡಗಲ್ಲಿದ್ದವರು ಏನಾಗಿರಬಹುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.